ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಅಕ್ಕಿ ರಾಜಕಾರಣ ಮುಗಿಯೋ ಥರ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಬಟ್ ಅನ್ನಭಾಗ್ಯ ಯೋಜನೆ ಶೀಘ್ರವಾಗಿ ಜಾರಿ ಮಾಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ತೆಲಂಗಾಣ ರಾಜ್ಯಕ್ಕೆ ನಾವು ಮನವಿ ಕೊಟ್ಟಿದ್ವಿ. ತೆಲಂಗಾಣ ಸರ್ಕಾರ ನಮ್ಮ ರಾಜ್ಯಕ್ಕೆ ಭತ್ತ ಕೊಡೋದಾಗಿ ಹೇಳಿದ್ದಾರೆ. ಜೊತೆಗೆ ಛತ್ತೀಸ್ಗಢ ಸರ್ಕಾರ ಕೂಡ ಕರ್ನಾಟಕಕ್ಕೆ 1.5 ಲಕ್ಷ ಮೆಟ್ರಿಕ್ ಟನ್ ಕೊಡೋದಾಗಿ ಹೇಳಿದೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ, ಪಂಜಾಬ್ ಸರ್ಕಾರವು ಕೂಡ ನವೆಂಬರ್ ತಿಂಗಳಿಂದ ಅಕ್ಕಿ ಕೊಡೋದಾಗಿ ಹೇಳಿದೆ. ಎನ್ ಸಿ ಸಿ ಎಫ್ ಕೇಂದ್ರೀಯ ಭಂಡಾರ ನಫೇಡ್ನಿಂದ ಕೊಟೇಷನ್ ಕೇಳಿದ್ದೇವೆ. ಅವರು ಕೊಟ್ಟ ಬಳಿಕ ದರ ಗುಣಮಟ್ಟ ನೋಡಿ ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು. ಈಗಾಗಲೇ ಒಂದು ಯೋಜನೆ ಜಾರಿ ಮಾಡಿದ್ದೀವಿ, ಗೃಹಜ್ಯೋತಿ ಯೋಜನೆಯನ್ನು ಜುಲೈನಿಂದ ಜಾರಿ ಮಾಡ್ತಾ ಇದ್ದೀವಿ, ಅನ್ನಭಾಗ್ಯವನ್ನು ಕೂಡ ಶೀಘ್ರವೇ ಜಾರಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಜೊತೆಗೆ ಸರ್ಕಾರದ ವಿರುದ್ಧ ಮಾಜಿ ಸಿ ಎಂ ಯಡಿಯೂರಪ್ಪ ಅವರೇನು ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರ ಮಾಡಿದರೆ, ಇದರ ಬಗ್ಗೆ ಮಾತನಾಡಿದ ಅವರು, ಪ್ರತಿಭಟನೆ ಮಾಡುವಂಥ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ಆದರೆ ಪ್ರತಿಭಟಿಸುವ ಯಾವ ನೈತಿಕತೆ ಇದೆ ಯಡಿಯೂರಪ್ಪ ಅವರಿಗೆ ಅಂತ ಪ್ರಶ್ನೆ ಮಾಡಿದರು. ಈಗಾಗಲೇ ನಾವು ಒಂದು ಯೋಜನೆಯನ್ನು ಜಾರಿ ಮಾಡಿದ್ದೇವೆ, ಜುಲೈ 1ರಿಂದ ಗೃಹಜ್ಯೋತಿ ಯೋಜನೆ ಜಾರಿ ಮಾಡ್ತೇವೆ, ಕೇಂದ್ರ ಸರ್ಕಾರ ಅಕ್ಕಿ ನೀಡದಿದ್ದರಿಂದ ಅನ್ನಭಾಗ್ಯ ವಿಳಂಬ ಆಗ್ತಾ ಇದೆ, ಜನರ ದೃಷ್ಟಿಯಿಂದ ನಾವು ಶೀಘ್ರವೇ ಎಲ್ಲವನ್ನೂ ಜಾರಿ ಮಾಡ್ತೇವೆ, ಯಡಿಯೂರಪ್ಪ ಅವ್ರನ್ನ ಪ್ರತಿಭಟನೆಗೆ ಯಾವ ನೈತಿಕತೆ ಇದೆ ಹೇಳಿ, ಹಿಂದೆ 15 ಲಕ್ಷ ಕೊಡ್ತೀವಿ ಅಂದರು, ಅಕೌಂಟ್ಗೆ ಹಾಕ್ತೀವಿ ಅಂದರು ಮೋದಿಯವರು, ಮೋದಿ ಹಿಂದೆ ಎಲ್ಲ ಯೋಜನೆಗಳು ಜಾರಿ ಆಗಿದಾವ, ಕಪ್ಪು ಹಣ ಬಂತ, ಅಕೌಂಟ್ ದುಡ್ಡು ಬಂತ, ಹೀಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಡಿಯೂರಪ್ಪ ಅವ್ರಿಗೆ. ನೋಡೋಣ ಯಡಿಯೂರಪ್ಪ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಈ ನಡುವೆ ಕರ್ನಾಟಕದ ಜನರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವೇ ಅಕ್ಕಿ ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಹೆಚ್ಚುವರಿ ಅಕ್ಕಿ ಪರಿಸರ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು ರಾಜ್ಯ ಸರ್ಕಾರ, ಬಟ್ ನಿರಾಕರಣೆ ಮಾಡಿರೋ ಸರಿಯಲ್ಲ, ನಾವೇನು ಸುಮ್ಮನೆ ಅಕ್ಕಿ ಕೇಳ್ತಾ ಇಲ್ಲ, ಹಣ ಕೊಡ್ತಾ ಇದ್ದಾವೆ ಅಂತ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ರು. ಸೊ ಈ ವಿಚಾರದಲ್ಲಿ ಜನ ಪ್ರಶ್ನೆ ಮಾಡ್ತಾರೆ, ಕೇಂದ್ರವನ್ನು ನೋಡ್ತಾ ಇರೋ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು. ಬೇರೆ ಬೇರೆ ದೇಶಗಳಿಗೆ ನಾವು ನೆರವು ಕೊಡ್ತೇವೆ, ಹಂಗೆ ಕೊಡ್ತೇವೆ, ಹಿಂಗೆ ಕೊಡ್ತೇವೆ ಅಂತ ಹೇಳ್ತಾರೆ, ಕರ್ನಾಟಕಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಖರ್ಗೆ ಅವರು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. ನೋಡೋಣ, ಅಕ್ಕಿ ರಾಜಕೀಯ ಅಕ್ಕಿ ಕದನ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಅಕ್ಕಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾನೇ ಇದೆ. ಸದ್ಯಕ್ಕೆ ಜುಲೈಯಿಂದ ಈ ಅನ್ನಭಾಗ್ಯ ಅಂದರೆ 10 ಕೆಜಿ ಅಕ್ಕಿ ಕೊಡುವಂಥ ಯೋಜನೆ ಏನಿದೆ ಅದು ಜಾರಿ ಆಗುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬಹುಶಃ ಜುಲೈಯಿಂದ ಆಗಲ್ಲ ಅನ್ನೋ ಒಂದು ಲೆಕ್ಕಾಚಾರ, ಬಟ್ ಅಧಿಕೃತವಾಗಿ ಹೇಳಿಲ್ಲ ಇನ್ನೂ ಆಗಲ್ಲ ಅಂತ, ಅಥವಾ ಮಾಡ್ತೀವಿ ಅಂತಲೇ ಹೇಳಿಲ್ಲ. ವೆಯ್ಟ್ ಮಾಡೋಣ, 4-5 ದಿನ ಟೈಮ್ ಇದೆ ಅಷ್ಟೇ, ನೋಡೋಣ ಏನಾಗುತ್ತೆ ಅಂತ.